ಇಪ್ಪತ್ತನೇ ಶತಮಾನದ ಸೂಫಿ ಸಂತ ಅಬ್ದುಲ್ ಗಫರ್ ಖಾನ್ ಖಾದ್ರಿಯವರ 28ನೇ ಉರುಸ್ ಹಮ್ಮಿಕೊಳ್ಳಲಾಯಿತು. ವಿಜಯಪುರ ಜಿಲ್ಲೆಯ ಕುಲ್ಹಾರ ತಾಲೂಕಿನ ಖಾನಾಕಾಯೆ ಗುರುಕುಲ ಆವರಣದಲ್ಲಿ ನಡೆದ 21ನೆಯ ಸರ್ವಧರ್ಮ ಸದ್ಭಾವನಾ ಸಮಾರಂಭದಲ್ಲಿ ಖ್ಯಾತ ವೈದ್ಯ ಪ್ರಾಧ್ಯಾಪಕ ಡಾಕ್ಟರ್ ಅಮಿರುದ್ದೀನ್ ಖಾಜಿಯವರಿಗೆ 2021ನೇ ಸಾಲಿನ ಅಲಹಾಬಾದ್ ಮೌಲಾನಾ ಭಾವ್ಯಕ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಅಮಿರುದ್ದೀನ್ ಖಾಜಿಯವರು ಮಾತನಾಡಿ, ಹಚ್ಚುವುದಾದರೆ ದೀಪವನ್ನ ಹಚ್ಚಿ ಬೆಂಕಿಯನ್ನಲ್ಲ, ಆರಿಸುವುದಾದರೆ ಬೆಂಕಿಯನ್ನ ಆರಿಸಿ ದೀಪವನ್ನಲ್ಲ. ಜೀವಪರ ಧ್ವನಿ, ಶಾಂತಿ ಮಂತ್ರ, ಮನುಜ ಪಥ ಇವು ಭಾವೈಕ್ಯತೆಯಾದರೆ ಅಶಾಂತಿ, ಅಸಹನೆ, ಜೀವಹತ್ಯ, ವಕೃತತೆಯ ಅಹಿಸಹಿಷ್ಣುತೆ ಕೋಮುವಾದವಾಗಿದೆ. ಭಾವೈಕ್ಯ ಭಾರತದ ಜೀವ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಕನ್ನಡದ ಕಬೀರ ಇಬ್ರಾಹಿಂ ಸುತಾರ್, ಕೈಲಾಸನಾಥ ಸ್ವಾಮೀಜಿ, ಮುಖಂಡರಾದ ಉಸ್ಮಾನ್ ಖಾನ್ ಪಠಾನ್, ಇನ್ನೂ ಹಲವಾರು ಜನರು ಉಪಸ್ಥಿತರಿದ್ದರು. ಜ್ಯೋತಿಷಾಲಯ ಪಂಡಿತ್ ಚನ್ನಪ್ಪ ಆಚಾರಿ ಕೊಳ್ಳೇಗಾಲ. ಫೋನಿನ ಮೂಲಕ ಖಚಿತ ಪರಿಹಾರ. ಆರ್ಥಿಕ ಅಡಚಣೆ, ಗ್ರಹಚಾರ ದೋಷ, ವ್ಯಾಪಾರದಲ್ಲಿ ನಷ್ಟ, ನಿರುದ್ಯೋಗ, ಸಾಂಸಾರಿಕ ವಿರಹ, ರೋಗ ರುಜಿನಗಳು, ವಿದೇಶಿ ಪ್ರಯಾಣ, ನೆಮ್ಮದಿ ಕೊರತೆ, ಹೀಗೆ ಯಾವುದೇ ಸಮಸ್ಯೆ ಇದ್ದರೂ ಪರಿಹಾರ ಶತಸಿದ್ಧ. ಕೇವಲ ನಿಮ್ಮ ಧ್ವನಿ ಮತ್ತು ಜನ್ಮ ದಿನಾಂಕದ ಆಧಾರದ ಮೇಲೆ ಪರಿಹಾರ ಸೂಚಿಸುತ್ತಾರೆ. ನಿಮ್ಮ ಎಂತಹ ಸಮಸ್ಯೆ ಇದ್ದರೂ ಕೊಳ್ಳೇಗಾಲದ ಪುರಾತನ ಪದ್ಧತಿಯಂತೆ ಶಾಸ್ತ್ರೋಕ್ತವಾಗಿ ಭದ್ರಕಾಳಿ ಉಪಾಸನೆಯಿಂದ ಶಾಶ್ವತ ಪರಿಹಾರ ನೀಡುವರು. ಇಂದೇ ಸಂಪರ್ಕಿಸಿ ಪಂಡಿತ್ ಚನ್ನಪ್ಪ ಆಚಾರಿ ಕೊಳ್ಳೇಗಾಲ. ದೂರವಾಣಿ ಸಂಖ್ಯೆ 9880047564. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ಪಟ್ಟಣದ ಸೂರ್ಯವಂಶಿ, ಕ್ಷತ್ರಿಯ, ಕಲಾಲ್, ಘಾಟಿಕ ಹಾಗೂ ಶೇರಗಾರ ಈ ಜನಾಂಗವನ್ನ ಪರಿಶಿಷ್ಟ ಜಾತಿಗೆ ಸೇರ್ಪಡೆ ಮಾಡಬೇಕು ಎಂದು ಸಮಾಜದ ವತಿಯಿಂದ ತಹಶೀಲ್ದಾರರ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಸಲ್ಲಿಸಲಾಯಿತು. ನಂತರ ಮನೋಹರ್ ಕಲಾಲ್ ಅವರು ಮಾತನಾಡಿ, ಪರಿಶಿಷ್ಟ ಜಾತಿಗೆ ಸೇರಿಸುವ ಕುರಿತು ಕಲಾಲ್ ಖಾಲಿಕ್ ಸಮುದಾಯದ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿದ ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾಲಯದ ಪ್ರೊಫೆಸರ್ ಎಂ ಗುರುಲಿ ಗುಲಿಂಗಯ್ಯನವರು ವರದಿಯನ್ನ ಯಥಾವತ್ತಾಗಿ ಸರ್ಕಾರ ಜಾರಿಗೊಳಿಸಬೇಕು ಮತ್ತು ನಮ್ಮ ಸಮಾಜ ಬಹಳ ಚಿಕ್ಕ ಸಮಾಜವಾಗಿದ್ದು ಈ ಸಮಾಜಕ್ಕೆ ಯಾವುದೇ ಸೌಕರ್ಯಗಳಿಲ್ಲ, ಕೂಡಲೇ ಈ ಸಮಾಜವನ್ನ ಪರಿಶಿಷ್ಟ ಜಾತಿಗೆ ಸೇರಿಸಬೇಕು ಎಂದು ಮನವಿ ಮಾಡಿದರು. ನಮಸ್ಕಾರ, ನಾನು ಮನೋಹರ್ ಕಲಾಲ್, ಸೂರ್ಯವಂಶ ಕ್ಷತ್ರಿಯ ಖಾಟಿಕ್ ಕಲಾಲ ಸಮಾಜದ ರಾಜ್ಯ ಯುವ ಘಟಕ ಉಪಾಧ್ಯಕ್ಷ. ನಿನ್ನೆಯ ದಿನ ಏನು ತಹಶೀಲ್ದಾರ ಮೂಲಕ ಒಂದು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಏನಪ್ಪ ಅಂತಂದರೆ, ನಮ್ಮ ಸಮಾಜದ ಸಮುದಾಯದ ಒಂದು ಬೇಡಿಕೆ ಇದೆ. ಕಳೆದ 35 ವರ್ಷಗಳಿಂದ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಸಮಾಜ ಬಂಧುಗಳಿದೆ, ಆ ಸಮಾಜದ ಬಂಧುಗಳದ್ದು ಒಂದು 35 ವರ್ಷಗಳಿಂದ ಒಂದು ಬೇಡಿಕೆ ಇದೆ. ಏನು ಬೇಡಿಕೆ ಅಂತಂದರೆ, ಪರಿಶಿಷ್ಟ ಜಾತಿ ಪಟ್ಟಿಗೆ ನಮ್ಮದು ಸಮಾಜ ಕೂಡ ಸೇರ್ಪಡೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಏನು ಬೇಡಿಕೆ ಇದೆ. ಶಿವಮೊಗ್ಗದ ಕುವೆಂಪು ವಿಶ್ವವಿದ್ಯಾನಿಲಯದ ಶ್ರೀ ಪ್ರೊಫೆಸರ್ ಗುರುಲಿಂಗಯ್ಯನವರ ಏನು ವರದಿ ಯಥಾವತ್ತಾಗಿ ಸರ್ಕಾರ ಜಾರಿಗೊಳಿಸಿದೆ, ಅದರ ಕುರಿತು ಒಂದು ಮನವಿ ಪತ್ರವನ್ನು ನಾವು ಕೊಟ್ಟಿದ್ದೀವಿ. ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಮ್ಮ ಸಮುದಾಯವನ್ನು ಸೂರ್ಯವಂಶ, ಕ್ಷತ್ರಿಯ, ಕಲಾಲ್, ಖಾಟಿ, ಅರೆಖಾಟಿ, ಆ ಖಾಟಿಕಲು, ಕಲಾಲ್, ಖಾಟಿ, ಕಸಾಬು, ಕಸಾಯಿ, ಮರಾಠಿ ಅಂತ ಹೆಸರುಗಳಿಂದ ನಮ್ಮ ಸಂಬಂಧಿಸಿದ ಗುರುಲಿಂಗಯ್ಯ ಏನು ಪ್ರೊಫೆಸರ್ ಗುರುಲಿಂಗಯ್ಯನವರ ಒಂದು ಏನು ವರದಿ ಕೂಡ ಬಂದಿದೆ. ನಮ್ಮ ಸಮಾಜದ ಒಂದು ಉಪಜೀವನಕ್ಕಾಗಿ ಮೇಕೆಗಳನ್ನು ಏನು ಮಾಂಸ ಮಾರಾಟವನ್ನು ಏನು ಮಾಡ್ತಾರೆ, ಅದೇ ಪೂರ್ವಜರು ಪೂರ್ವರಿಂದಲೂ ಒಂದು ನಮ್ಮ ಮಾಂಸ ಮಾರಾಟವನ್ನು ಮಾಡ್ತಕ್ಕಂಥದ್ದು ಬಂದಿದೆ. ಇದರಿಂದ ನಾವು ಅಸೂಚಿತ ಅಸ್ಪರ್ಶ್ಯ ಬದುಕನ್ನು
ಕಟ್ಟಿಕೊಂಡು ಸಮುದಾಯ ಅತ್ಯಂತ ಹಿಂದುಳಿದ ಸಮುದಾಯ ಆಗಿದೆ. ನಾವುಗಳು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕವಾಗಿಯೂ ಹಿಂದುಳಿದಿದ್ದು ಯಾವುದೇ ರೀತಿಯ ಮುಂದುವರಿಯದ ನಮ್ಮ ಸಮುದಾಯವಾಗಿರುತ್ತದೆ. ನಮ್ಮ ಸಮುದಾಯವನ್ನು ಈಗಾಗಲೇ ಉತ್ತರ ಭಾರತದ ಏನು 13 ರಾಜ್ಯಗಳಲ್ಲಿ ಮತ್ತು ಒಂದು ಕೇಂದ್ರಾಡಳಿತ ರಾಜ್ಯಗಳಲ್ಲಿ ಏನು ಒಂದು ಪರಿಶಿಷ್ಟ ಪಟ್ಟಿಗೆ ಸೇರ್ಪಡೆ ಮಾಡಿದ್ದಾರೆ. ಚಂಡೀಗಢ ಆಗಿರ್ಬೋದು, ದೆಹಲಿ ಆಗಿರ್ಬೋದು, ಹಿಮಾಚಲ ಪ್ರದೇಶ, ಪಂಜಾಬ್, ರಾಜಸ್ಥಾನ, ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ ಏನು ಅಲ್ಲಿ ಪರಿಶಿಷ್ಟ ಪಟ್ಟಿಗೆ ಸೇರ್ಪಡೆ ಮಾಡಿದ್ದಾರೆ. ಹಾಗೆಯೇ ಕರ್ನಾಟಕ ರಾಜ್ಯದಲ್ಲಿಯೂ ಕೂಡ ನಮ್ಮ ಸಮುದಾಯವನ್ನು ಪರಿಶಿಷ್ಟ ಜಾತಿಗೆ ಈವರೆಗೂ ಸೇರ್ಪಡೆ ಮಾಡಿರೋದಿಲ್ಲ. ಅದರ ಕುರಿತು ನಾವು ನಿನ್ನೆ ಒಂದು ಏನು ಮನವಿ ಪತ್ರವನ್ನು ಸಲ್ಲಿಸಿದ್ದೀವಿ. ಇದಕ್ಕೆ ಸರ್ಕಾರ ಇದಕ್ಕೆ ಒಂದು ಕ್ರಮವನ್ನು ತೆಗೆದುಕೊಳ್ಳಬೇಕು. ಯಾಕಂದರೆ ಇದನ್ನು ನಾವು ಒಂದು ಏನು ಬೇಡಿಕೆಯನ್ನು ಈಡೇರಿಸಿ ಹೋಗದೆ ಇದ್ರೆ ಮುಂದಿನ ದಿನಗಳಲ್ಲಿ ನಾವು ಒಂದು ಉಗ್ರವಾದ ಒಂದು ಹೋರಾಟವು ಕೂಡ ನಮ್ಮ ಸಮುದಾಯದ ಬಾಂಧವರೆಲ್ಲರ ಸೇರಿ ಒಂದು ಮುಂದಿನ ದಿನಗಳಲ್ಲಿ ಒಂದು ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ಸರ್ಕಾರಕ್ಕೆ ಒಂದು ಈ ಒಂದು ಎಚ್ಚರಿಕೆಯ ಮೂಲಕ ನಾನೊಂದು ಸ್ಪಷ್ಟವಾಗಿ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಜೈ ಸೂರ್ಯವಂಶ ಕ್ಷತ್ರಿಯ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ಪಟ್ಟಣದಲ್ಲಿ ಬಸವೇಶ್ವರ ವೃತ್ತದಿಂದ ತೋಟಗಾರಿಕಾ ಇಲಾಖೆಯವರೆಗೂ ಮುತ್ತಿಗೆ ಹಾಕಿ ಕಚೇರಿ ಬಂದ್ ಮಾಡಿ ಭೀಮಾ ಆರ್ಮಿ ಸಂಘಟನೆ ಜಿಲ್ಲಾಧ್ಯಕ್ಷ ನಾಗೇಶ್ ಕೊಳ್ಳಿಯವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಭೀಮಾ ಆರ್ಮಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ನಾಗೇಶ್ ಕೊಳ್ಳಿಯವರು ಮಾತನಾಡಿ, ತೋಟಗಾರಿಕೆ ಇಲಾಖೆಯ ಅಧಿಕಾರಿಯನ್ನ ಕೂಡಲೇ ಕೆಲಸದಿಂದ ವಜಾಗೊಳಿಸಬೇಕು. ರೈತರಿಗೆ ಹಾಗೂ ಬಡವರಿಗೆ ಸರ್ಕಾರದ ಯಾವುದೇ ಸೌಲಭ್ಯಗಳನ್ನ ಒದಗಿಸುವಂತ ಕೆಲಸವನ್ನ ಮಾಡುತ್ತಿಲ್ಲ. ರೈತರಿಗೆ ಸೌಲಭ್ಯಗಳನ್ನ ಒದಗಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇಂತಹ ಅಧಿಕಾರಿಗಳನ್ನ ಕೂಡಲೇ ವಜಾಗೊಳಿಸಬೇಕು ಎಂದು ಹೇಳಿದರು. ರೈತ ವಿರೋಧಿ ಜಾತಿವಾದಿ ಶಂಕರ್ ಗೌಡ ಪಾಟೀಲ್ಗೆ, ರೈತ ವಿರೋಧಿ ಶಂಕರ್ ಗೌಡ ಪಾಟೀಲ್ಗೆ, ಪಾಟೀಲ್ಗೆ 101 ಕೋಟಿಗೂ ಹೆಚ್ಚು ಭ್ರಷ್ಟಾಚಾರದಲ್ಲಿ ತೊಡಗಿರುವ ಶಂಕರ್ ಗೌಡ ಪಾಟೀಲ್ ಭ್ರಷ್ಟಾಚಾರವನ್ನು ವಿರೋಧಿಸಿ ಮೂರನೇ ಅಧ್ಯಯನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ಯಾಯದ ವಿರೋಧ ಪ್ರತಿಭಟಿಸಲಿಕ್ಕೆ ಮಾತನಾಡಲಿಕ್ಕೆ ಆರ್ಟಿಕಲ್ 19 ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಕ್ಕಂಥ ಸಂವಿಧಾನಬದ್ಧವಾಗಿ ಇವತ್ತು ಈ ತಾಲೂಕಿನಲ್ಲಿ ನಡೀತಕ್ಕಂಥ ಅನ್ಯಾಯದ ವಿರೋಧ ಆರ್ಟಿಕಲ್ 19 ಪ್ರಕಾರ ಇವತ್ತು ನನಗೆ ಮಾತನಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಸಂವಿಧಾನ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಬೇಕಾಗ್ತದೆ. ಇರ್ತಕ್ಕಂಥ ನಲಾಯಕ ಅಧಿಕಾರಿಗಳು ಯಾರಾದರೂ ಇದ್ದರೆ ಅದಕ್ಕೆ ನಾವು ಇವತ್ತು ಹೇಳಿಗಳಲ್ಲ, ಹೆದರ್ತಕ್ಕಂಥವರಲ್ಲ, ಅದಕ್ಕೆ ಅನಿಸ್ತಕ್ಕಂಥವರಲ್ಲ. ಇದು ಸಾರ್ವಜನಿಕರ ಪರವಾಗಿ ರೈತರ ಪರವಾಗಿ ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟವನ್ನು ಇದ್ದ ಕಾರಣಕ್ಕಾಗಿ ಇವತ್ತು ಏನು ಮಹಾಮಾರಿ ಕೋವಿಡ್ ಅಂತ. ಇದು ಜಿ ಟಿವಿ ಕನ್ನಡದ ಕೊಡುಗೆ.